चुनाव अनौंस डीके शिवकुमार सीएम जप माता विचार के प्रतिक्रिया कोट्टिद्दारे सीएम इब्राहिम डीके सीएम आकांक्षी तपेन बंडवाळ हाकिद्दारे प्रतिफल कीळोदु तप्पल्ल अंत बेंगळूरिनल्लि जेडीएस राज्याध्यक्ष सीएम इब्राहिम परोक्षवागि सीएम आसेयन्न बिच्चिट्टिद्रु डीके शिव ನನ್ನ ಕಾಂಗ್ರೆಸ್ ಪಕ್ಷಕ್ಕಾಗಿ ದುಡಿದಿದ್ದೇನೆ ಅಧ್ಯಕ್ಷನಾಗಿ ನಿದ್ರೆ ಮಾಡಿಲ್ಲ ನಿದ್ರೆ ಮಾಡು ಕೂಬಿಟ್ಟಿಲ್ಲ ಅಂತ ತಮ್ಮ ಅಳಲನ್ನ ತೋಡ್ಕೊಳ್ಳೋದ್ರ ಮುಖಾಂತರವಾಗಿ ಸಿಎಂ ಆಗಬೇಕು ಅನ್ನುವಂತ ಮಹದಾಸೆ ಹೆಬ್ಬಯಕ್ಕೆ ಇದೆ ಅನ್ನೋದನ್ನ ಕೂಡ ಹೇಳ್ಕೊಂಡಿದ್ರು ಅದಕ್ಕೆ ಸಿಎಂ ಇಬ್ರಾಹಿಂ ಆದ್ರೆ ತಪ್ಪೇನಿದೆ ಅಂತ ಕೇಳಿದ್ದಾರೆ ನಾನು ಶ್ರಮಪಟ್ಟಿದ್ದೀನಿ ನನಗೆ ಸೋನಿಯಾ ಗಾಂಧಿ ಅವರು ಅಧಿಕಾರ ಯಾವ ಕೊಟ್ರು ದಿನೇಶ್ ಗುಂಡೂರಾಯರು ನನ್ನ ಕೈಲಿ ಆಗಲ್ಲ ಅಂತ ವಾಲಂಟಿಯರ್ ರಿಸೈನ್ ಮಾಡಿದ ಸಿದ್ದರಾಮಯ್ಯ ಸಾಹೇಬರು ನಾನು ಬೈ ಎಲೆಕ್ಷನ್ ಆದಮೇಲೆ ನೈತಿಕವಾಗಿ ರಾಜೀನಾಮೆ ಕೊಡ್ತೀನಿ ಅಂತ ಅವರು ಕೊಟ್ಟರು ಆಗ ನನಗೆ ಈ ಜವಾಬ್ದಾರಿ ಕೊಟ್ಟರು ನಾನು ಆವತ್ತಿಂದ ಮಲಗಿಲ್ಲ ಮಲಗಕ್ಕೂ ಬಿಟ್ಟಿಲ್ಲ ನಾನು ನನ್ನ ಪಕ್ಷಕ್ಕೆ ಏನು ಮಾಡಬೇಕು ಹೇಳಿದಿನಿ ಏನು ಪಕ್ಷಕ್ಕೆ ಏನು ಮಾಡಬೇಕು ಮಾಡಿದಿನಿ ಸೋ ಅದರಿಂದ ಈಗ ಯಾವ ಸಂದರ್ಭನೂ ಉದ್ಭವ ಆಗುವುದಿಲ್ಲ ಉದ್ಭವ ಆಗುವುದಿಲ್ಲ ಎಲ್ಲರೂ ನಮಗೆ ಸಹಕಾರ ಕೊಡ್ತಾರೆ ಎಲ್ಲರೂ ನಮಗೆ ಆಶೀರ್ವಾದ ಮಾಡ್ತಾರೆ ಹಿರಿಯರು ಇರಬಹುದು ಕಿರಿಯರು ಇರಬಹುದು ಎಲ್ಲರೂ ನಮಗೆ ಆಶೀರ್ವಾದ ಮಾಡ್ತಾರೆ ಒಂದು ಉತ್ತಮವಾದಂತ ಸರ್ಕಾರ ಕಾಂಗ್ರೆಸ್ ಪಾರ್ಟಿ ಕೊಡ್ತಾರೆ ಅವರು ಆಕಾಂಕ್ಷೆ ಇಟ್ಕೊಂಡಿದ್ರೆ ತಪ್ಪಲ್ವಲ್ಲ ದುಡ್ಡು ಖರ್ಚು ಮಾಡಿದ್ದಾರೆ ಅವರು ಪಾಪ ಅವರ ಹತ್ರನೂ ದುಡ್ಡಿದೆ ಈಗ ಬಂಡವಾಳ ಹಾಕಿದ್ಮೇಲೆ ಲವ್ ಇರಬೇಕಲ್ಲ ನಮ್ಮ ಬಂಡವಾಳವೇ ಇಲ್ಲ ನಮ್ದೇನಿದೆ ಬಿನಾ ಬಂಡವಾಳ ವ್ಯಾಪಾರ ನಮ್ದು ಜನರು ನಾವು ಹೇಳಿದ್ವಿ ನಾಮಕ್ಷೇಮ ನಿಮ್ಮದಯ್ಯ ಮಾನಾಪಮಾನ ನಿಮ್ಮದಯ್ಯ ಅಂತ ನಮ್ಮ ಮಾನ ಮರ್ಯಾದೆ ಎಲ್ಲ ಜನರಿಗೆ ಬಿಟ್ಟಿರ್ತಕ್ಕಂಥದ್ದು ಈ ಗೆಲುವು ಜನರ ಗೆಲುವು ಈ ಸೋಲು ಜನರ ಸೋಲು ನಮ್ಮ ನಿಲುವು ಮುಂಚೆಯಿಂದನೂ ಅದೇ ಇದೆ ಅವರು ಆಕಾಂಕ್ಷೆ ಇಟ್ಕೊಂಡಿದ್ರೆ ತಪ್ಪಲ್ವಲ್ಲ ದುಡ್ಡು ಖರ್ಚು ಮಾಡಿದ್ದಾರೆ ಅವರು ಪಾಪ ಅವ್ರ ಹತ್ರನೂ ದುಡ್ಡಿದೆ ಈಗ ಬಂಡವಾಳ ಹಾಕಿದ್ಮೇಲೆ ನಾವು ಇರಬೇಕಲ್ಲ ನಮ್ಮ ಬಂಡವಾಳವೇ ಇಲ್ಲ ನಮ್ದೇನಿದೆ ಬಿನಾ ಬಂಡವಾಳ ವ್ಯಾಪಾರ ನಮ್ದು ಜನರು ನಾವು ಹೇಳಿದ್ವಿ ನಾಮಕ್ಷೇಮ ನಿಮ್ಮದಯ್ಯ ಮಾನಾಪಮಾನ ನಿಮ್ಮದಯ್ಯ ಅಂತ ನಮ್ಮ ಮಾನ ಮರ್ಯಾದೆ ಎಲ್ಲ ಜನರಿಗೆ ಬಿಟ್ಟಿರ್ತಕ್ಕಂಥದ್ದು ಈ ಗೆಲುವು ಜನರ ಗೆಲುವು ಈ ಸೋಲು ಜನರ ಸೋಲು ನಮ್ಮ ನಿಲುವು ಮುಂಚೆಯಿಂದನೂ ಅದೇ ಇದೆ ಅವ್ರ ಆಕಾಂಕ್ಷೆ ಇಟ್ಕೊಂಡಿದ್ರೆ ತಪ್ಪಲ್ವಲ್ಲ ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಎಲ್ಎನ್ ಸ್ವಾಮಿ ಎಲ್ಎನ್ ಸ್ವಾಮಿ ಒಂದ್ ಕಡೆಯಲ್ಲಿ ಜೆಡಿಎಸ್ ತಂತ್ರವನ್ನ ಮಾಡ್ತಾ ಇದೆ ಮೈತ್ರಿ ಸರ್ಕಾರ ರಚನೆ ಆದ್ರೆ ಅವರ ಪಾತ್ರ ಪ್ರಮುಖವಾಗತ್ತೆ ಅಂತ ಇನ್ನೊಂದ್ ಕಡೆಯಲ್ಲಿ ಡಿಕೆ ಶಿವಕುಮಾರ್ ಅವರ ಸಿಎಂ ಆಸೆಗೆ ಸಂಬಂಧಪಟ್ಟಂತೆಯೂ ಕೂಡ ಅವರ ಪರವಾಗಿ ಸಿಎಂ ಇಬ್ರಾಹಿಂ ಅವರು ಬ್ಯಾಟ್ ಬೀಸ್ತಾ ಇದ್ದಾರೆ ಸೊ ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು ಇದನ್ನ ರಾಜ್ಯ ವಿಧಾನಸಭೆಯ ಒಂದು ಭವಿಷ್ಯ ನಾಳೆ ಹೊರಬೀಳಲಿದೆ ಈಗಾಗಲೇ ಮತದಾನ ಮುಗಿದಿದೆ ರಿಸಲ್ಟ್ ಗೆ ಕೂಡ ಕ್ಷಣಗಣನೆ ಶುರುವಾಗಿದೆ ಒಂದು ಕಡೆ ಎಕ್ಸಿಟ್ ಪೋಲ್ ನ ಪ್ರಕಾರ ರಾಷ್ಟ್ರೀಯ ಪಕ್ಷಗಳಿಗೆ ಮಾನ್ಯತೆ ಸಿಕ್ಕಿದೆ ಅಲ್ಲದೆ ಪ್ರಾದೇಶಿಕ ಪಕ್ಷವಾದಂತಹ ಜೆಡಿಎಸ್ ಗೆ ಹೇಳಿಕೊಳ್ಳುವಷ್ಟು ಒಂದು ಅಭ್ಯರ್ಥಿ ಸೀಟ್ಗಳು ಬಂದಿಲ್ಲ ಜೊತೆಗೆ 20-25 ಸೀಟ್ಗಳು ಮಾತ್ರ ಜೆಡಿಎಸ್ ಗೆ ಎಕ್ಸಿಟ್ ಪೋಲ್ ಮೂಲಕ ಸಿಕ್ಕಿರುವಂತದ್ದು ಜೆಡಿಎಸ್ 20-30 ಸೀಟ್ಗಳು ಬರುವಂತ ಅವಕಾಶ ಇದೆ ಎನ್ನುವುದು ಕೂಡ ಈಗಾಗಲೇ ಎಕ್ಸಿಟ್ ಪೋಲ್ ನ ಒಂದು ರಿಸಲ್ಟ್ ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ನಾಯಕರ ಮುಂದಿನ ನಡೆ ಏನಾಗಿರುತ್ತೆ ಅತಂತ್ರ ಬಂದಂತ ಸಂದರ್ಭದಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ನಾಯಕರ ನಡೆ ಏನಾಗುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಒಂದು ಕಡೆ ಜೆಡಿಎಸ್ ಬೇರೆ ಅಂದ್ರೆ ರಾಷ್ಟ್ರೀಯ ಪಕ್ಷಗಳ ಜೊತೆ ಮೈತ್ರಿಗೆ ಮುಂದಾಗ್ತಾ ಇದ್ದಾರೆ ಎಂಬ ವಿಚಾರಗಳು ಕೂಡ ಈಗ ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ ಒಂದು ಕಡೆ ಕಾಂಗ್ರೆಸ್ ನಾಯಕರಿಗೆ ಸ್ಪಷ್ಟ ಬಹುಮತ ಸಿಗೋ ವಿಶ್ವಾಸದಲ್ಲಿದ್ದಾರೆ ಹಾಗಾಗಿ ಮುಂದಿನ ನಡೆ ಯಾವ ರೀತಿ ಮಾಡಬೇಕು ಬಿಜೆಪಿಯಿಂದ ಇದಕ್ಕೇನಾದ್ರೂ ಅಡ್ಡಿಪಡಿಸುವಂತ ಸಂದರ್ಭದಲ್ಲಿ ಯಾವ ರೀತಿ ಹೋರಾಟ ಮಾಡಬೇಕು ಅನ್ನೋದು ಕೂಡ ಈಗಾಗಲೇ ಸಾಕಷ್ಟು ನಾಯಕರು ರಾಜ್ಯ ಕಾಂಗ್ರೆಸ್ ನಾಯಕರು ಜೊತೆಗೆ ಎಐಸಿಸಿ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ್ ಖರ್ಗೆ ಕಾಂಗ್ರೆಸ್ ಉಸ್ತುವಾರಿಯಾದಂತಹ ರಾಜ್ಯ ಉಸ್ತುವಾರಿಯಾಗಿರುವಂತಹ ಸುರ್ಜೇವಾಲಾ ನೇತೃತ್ವದಲ್ಲಿ ಸಾಕಷ್ಟು ಸಭೆಗಳು ನಡೀತಾ ಇದೆ ಮತ್ತೊಂದು ಕಡೆ ಬಿಜೆಪಿ ನಾಯಕರ ಕೂಡ ಒಂದು ಪ್ಲಾನ್ ಅಂದ್ರೆ ಬಹುಮತ ಬರದೇ ಇದ್ದಂತ ಸಂದರ್ಭದಲ್ಲಿ ಯಾವ ರೀತಿ ನಾವು ಸ್ಟ್ರಾಟಜಿ ಮಾಡಬೇಕು ಅಧಿಕಾರಕ್ಕೆ ಯಾವ ರೀತಿ ಬರೋದಕ್ಕೆ ಆ ತಂತ್ರ ಮಾಡಬೇಕು ಅನ್ನೋದು ಕೂಡ ಪ್ಲಾನ್ ಮಾಡ್ತಾ ಬಿಜೆಪಿ ಹೈಕಮಾಂಡ್ ಮಟ್ಟದಲ್ಲಿ ಕೂಡ ಈಗಾಗಲೇ ಪ್ಲಾನ್ ಮಾಡ್ತಾ ಇದ್ದಾರೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿ ಇರುವ ಪರಿಸ್ಥಿತಿ ಬಗ್ಗೆ ಮಾಜಿ ಸಿಎಂ ಯಡಿಯೂರಪ್ಪ ನೇತೃತ್ವದಲ್ಲಿ ಸಿಎಂ ಬೊಮ್ಮಾಯಿ ಹಾಗೂ ಇತರ ನಾಯಕರು ಸೇರಿ ಚರ್ಚೆ ಮಾಡ್ತಾ ಇದ್ದಾರೆ ಇನ್ನು ಉಳಿದಂತೆ ಕಿಂಗ್ ಮೇಕರ್ ಸ್ಥಾನದಲ್ಲಿರುವಂತಹ ಜೆಡಿಎಸ್ ನಾಯಕರು ಈ ಬಾರಿ
ಬಿಜೆಪಿ ಜೊತೆ ಹೋಗ್ತಾರಾ ಅಥವಾ ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡ್ಕೊಳ್ತಾರಾ ಅಂದ್ರೆ ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಸಿಗದಂತ ಸಂದರ್ಭದಲ್ಲಿ ಯಾವ ಪಕ್ಷದ ಜೊತೆ ಒಂದು ಹೋಗ್ತಾರೆ ಮುನ್ನಡೆಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸ್ತಾ ಇದೆ. ಒಂದು ಕಡೆ ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರಲ್ಬೇಕು ಅಂದ್ರೆ ಇನ್ನೇನು ಬಹುಮತದ ಹೊಸ್ತಿಲಲ್ಲಿ ಇದ್ದಂತ ಸಂದರ್ಭದಲ್ಲಿ 4-5 ಸೀಟ್ಗಳು ಏನಾದ್ರು ಕಮ್ಮಿ ಬಂದಂತ ಸಂದರ್ಭದಲ್ಲಿ ಅಂತಹ ಪರಿಸ್ಥಿತಿಯಲ್ಲಿ ಪಕ್ಷೇತರ ಅಭ್ಯರ್ಥಿಗಳಿಗೆ ಗಾಳ ಹಾಕೋದಕ್ಕೆ ಈಗಾಗಲೇ ನಾಯಕರು ಮುಂದಾಗಿರುವಂತದ್ದು ಅಂತ ಆ ಕೆಲವು ನಾಯಕ ಅಭ್ಯರ್ಥಿಗಳ ಜೊತೆ ಸಂಪರ್ಕದಲ್ಲಿರುವಂತದ್ದು. ಹಾಗಾಗಿ ಒಂದು ಕಡೆ ಜೆಡಿಎಸ್ ನಾಯಕರ ಒಂದು ನಡೆ ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ, ಮತ್ತೊಂದು ಕಡೆ ಯಾವ ಪಕ್ಷಕ್ಕೆ ಅಧಿಕಾರ ಬಹುಮತ ಬರುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಜೆಡಿಎಸ್ ಗೆ ಸಂಬಂಧಪಟ್ಟಂತೆ ಸಿಎಂ ಇಬ್ರಾಹಿಂ ಕೂಡ ಹೇಳಿಕೆ ಕೊಟ್ಟಿದ್ದಾರೆ ಅಂದ್ರೆ ಮೈತ್ರಿ ಬಗ್ಗೆ ವರಿಷ್ಠರು ತೀರ್ಮಾನ ಮಾಡ್ತಾರೆ, ನಾನು ಅವ್ರ ಜೊತೆ ಚರ್ಚೆ ಮಾಡ್ತೀವಿ ಅನ್ನೋದು ಕೂಡ ಸಿಎಂ ಇಬ್ರಾಹಿಂ ಅವರು ಒಂದು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಹೇಳಿರೋದು ಕೂಡ ಸಾಕಷ್ಟು ಒಂದು ಕುತೂಹಲ ಮೂಡಿಸಿದೆ. ಓಕೆ, ಧನ್ಯವಾದ ಸ್ವಾಮಿ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.